ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ಮಹಾನ್ ರಾಜನೀತಿ ತಜ್ಞರು. ಈತನ ಜ್ಞಾನ ಅಪಾರವಾದುದು. ಎಷ್ಟೋ ವಿಷಯಗಳ ಬಗ್ಗೆ ಚಾಣಕ್ಯರು ವಿವರಿಸಿದ್ದಾರೆ. ಜೀವನದಲ್ಲಿ ಮುಂದಕ್ಕೆ ಸಾಗುವ ವಿಷಯದಲ್ಲಿ ತೆಗೆದುಕೊಳ್ಳಬೇಕಾದ ಜಾಗ್ರತೆಗಳ ಬಗ್ಗೆ ಮತ್ತು ಇತರರ ಪರ ವ್ಯವಹರಿಸಬೇಕಾದ ವಿಧಾನ ಮತ್ತು ಸಮಾಜದಲ್ಲಿ ನಮ್ಮ ನಡವಳಿಕೆ, ಇಂತಹ ಅನೇಕ ವಿಷಯಗಳಲ್ಲಿ ಚಾಣಕ್ಯರು ನಮಗೆ ಅನೇಕ ರೀತಿಯ ನೀತಿ ಬೋಧನೆಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ನಮ್ಮ ಪ್ರಗತಿಗೆ ಆಯಾ ಸಂದರ್ಭಗಳಲ್ಲಿ ಉಪಯೋಗವಾಗುತ್ತವೆ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ವಿಷಯಗಳನ್ನು ಇತರರ ಜೊತೆ ಹಂಚಿಕೊಂಡರೆ ತಮಗೆ ಕೇಡು ನಡೆಯುತ್ತದೋ ಎಂಬ ವಿಷಯಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಚಾಣಕ್ಯ ಮಹಾಶಯರು. ಚಾಣಕ್ಯರು ಹೇಳಿದ ಈ ನಾಲ್ಕು ಮುಖ್ಯವಾದ ವಿಷಯಗಳನ್ನು ಯಾವಾಗಲೂ ಕೂಡ ರಹಸ್ಯವಾಗಿಡಬೇಕು. ಯಾರಾದರೂ ಸರಿ ಈ ವಿಷಯಗಳನ್ನು ಇತರರಿಗೆ ಹೇಳಿದರೆ ಅಂತಹವರು ಜೀವನದಲ್ಲಿ ಮುಂದೆ ಬರಲು ಕಷ್ಟಪಡಬೇಕಾಗುತ್ತದೆ, ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಆ ನಾಲ್ಕು ಮುಖ್ಯ ವಿಷಯಗಳು ಯಾವುವು ಮತ್ತು ಒಬ್ಬ ತಂದೆಯಾದವರು ತನ್ನ ಮಗನ ಅಭಿವೃದ್ಧಿಗೋಸ್ಕರ ಏನೆಲ್ಲ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ಆಚಾರ್ಯ ಚಾಣಕ್ಯರು ಏನು ಹೇಳಿದ್ದಾರೆ ಎಂಬ ವಿಷಯಗಳನ್ನು ಕೂಡ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಆರ್ಥಿಕ ಸಮಸ್ಯೆಗಳು, ಅಂದರೆ ಫೈನಾನ್ಷಿಯಲ್ ವಿಷಯಗಳು. ಯಾರಾದರೂ ಸರಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮತ್ತು ಹಣವನ್ನು ಕಳೆದುಕೊಂಡು ಬಾಧೆ ಪಡುತ್ತಿದ್ದರೂ ಕೂಡ ಆ ಸಮಸ್ಯೆಗಳನ್ನು ಸುಖಾಸುಮ್ಮನೆ ಇತರರ ಬಳಿ ಹೇಳಬಾರದು. ಒಂದು ವೇಳೆ ನಾವು ಆರ್ಥಿಕವಾಗಿ ಕುಸಿದು ಹೋದಾಗ ಅದನ್ನು ಇತರರಿಗೆ ಹೇಳಿದರೆ ಎದುರಿಗಿರುವವರು ನಮ್ಮ ಮುಂದೆ ನಮ್ಮ ಮಾತುಗಳಿಗೆ ಬಾಧೆ ಪಡುವ ಹಾಗೆ ನಟಿಸಿದರೂ ಅವರ ಮನಸ್ಸಿನಲ್ಲಿ ಹಣವಿಲ್ಲದ ಇಂತಹ ವ್ಯಕ್ತಿಗಳಿಂದ ದೂರವಿರುವುದೇ ವಾಸಿ ಎಂದು ನಿರ್ಣಯಿಸಿಕೊಳ್ಳುತ್ತಾರಂತೆ. ಅಷ್ಟೇ ಅಲ್ಲದೆ ಇಂತಹ ವಿಷಯಗಳನ್ನು ಎಲ್ಲರಿಗೂ ತಿಳಿಯಪಡಿಸುವುದರಿಂದ ಸಣ್ಣ ಪುಟ್ಟ ಹಣದ ಅವಶ್ಯಕತೆ ಬಿದ್ದಾಗ ಯಾರೂ ಸಹ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ, ಅಂದರೆ ಹಣವನ್ನು ಸಾಲ ನೀಡಲು ಇಷ್ಟಪಡುವುದಿಲ್ಲ. ಒಂದು ರೀತಿಯಾಗಿ ನಿಮ್ಮನ್ನು ಅವರು ನಂಬುವುದಿಲ್ಲ. ಮೊದಲೇ ಇವರ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಇವರಿಗೆ ಸಾಲ ನೀಡಿದರೆ ಮತ್ತೆ ವಾಪಸ್ ನೀಡುವುದಿಲ್ಲವೆಂದು ಅವರೇ ನಿರ್ಣಯಿಸಿಕೊಂಡು ಹಣದ ಸಹಾಯ ಮಾಡುವುದಿಲ್ಲ. ಈ ಸಮಾಜದಲ್ಲಿ ಬಡವನಿಗೆ ಹಣದ ಸಹಾಯ ಅಷ್ಟು ಸುಲಭವಾಗಿ ಲಭಿಸುವುದಿಲ್ಲ. ಆದ್ದರಿಂದ ಹಣದ ವಿಷಯದಲ್ಲಿ ರಹಸ್ಯವಾಗಿರಬೇಕು ಎಂದು ಚಾಣಕ್ಯರು ಹೇಳುತ್ತಾರೆ. ಎರಡನೆಯದು ನಿಮಗಿರುವಂತಹ ಆರೋಗ್ಯ ಸಮಸ್ಯೆಗಳು. ಬೇರೆ ಯಾವುದೇ ಸಮಸ್ಯೆಗಳಿರಬಹುದು ಅಥವಾ ದುಃಖದಿಂದ ಇರಬಹುದು, ಅದನ್ನು ಅರ್ಹರಲ್ಲದವರ ಬಳಿ ಹೇಳಿಕೊಳ್ಳಬಾರದು. ಒಂದು ವೇಳೆ ಹೇಳಿಕೊಂಡರೆ ಮುಂದೆ ಯಾವುದಾದರೂ ಸಮಯ ಸಂದರ್ಭಗಳಲ್ಲಿ ಅವರು ನಾಲ್ಕು ಜನರ ಮುಂದೆ ಆ ಸಮಸ್ಯೆಗಳನ್ನು ತೋರಿಸುತ್ತಾ ಅವಹೇಳನ ಮಾಡುವುದು ಮತ್ತು ಎಲ್ಲರೆದುರು ನಿಮ್ಮನ್ನು ಕೀಳು ಮಾಡುವುದು ಮಾಡುತ್ತಿರುತ್ತಾರೆ. ಇದರಿಂದ ಸಂಘದಲ್ಲಿ ನಿಮ್ಮ ಗೌರವ ಮರ್ಯಾದೆಗಳು ಹೋಗುವ ಅವಕಾಶಗಳು ಬಹಳಷ್ಟಿರುತ್ತವೆ. ಏಕೆಂದರೆ ಸಮಾಜದಲ್ಲಿ ಇಂತಹ ಜನರು ಅನೇಕ ಮಂದಿ ಇದ್ದಾರೆ. ಇವರು ಇತರರ ದುಃಖವನ್ನು ನೋಡಿ ಆನಂದಿಸುತ್ತಾರೆ, ಅವಮಾನ ಮಾಡಲು ಕಾಯುತ್ತಿರುತ್ತಾರೆ. ಆದ್ದರಿಂದ ಇಂತಹ ವಿಷಯಗಳನ್ನು ಯಾರಿಗೂ ಹೇಳಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ. ಮೂರನೆಯದು ಹೆಂಡತಿಗೆ ಸಂಬಂಧಿಸಿದ ಚರಿತ್ರೆ. ನಿಜವಾದ ಪುರುಷ ಮಹಾಶಯರು ತಮ್ಮ ಹೆಂಡತಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಸಹ ಗೌಪ್ಯವಾಗಿಡುತ್ತಾರೆ. ಕುಟುಂಬದಲ್ಲಿ ನಡೆಯುವ ಜಗಳಗಳು, ಸುಖ ದುಃಖಗಳ ಬಗ್ಗೆ ಸಮಾಜಕ್ಕೆ ತಿಳಿಯಪಡಿಸುವುದಿಲ್ಲ. ಯಾವ ಪುರುಷನೂ ಕೂಡ ಹೆಂಡತಿಯ ಜೊತೆ ನಡೆದಂತಹ ಜಗಳಗಳ ಬಗ್ಗೆಯಾಗಲಿ, ಆಕೆಯ ನಡವಳಿಕೆಯ ಬಗ್ಗೆ ಆತನಿಗಿರುವ ಅಭಿಪ್ರಾಯವನ್ನಾಗಲಿ ಯಾವ ಪರಿಸ್ಥಿತಿಯಲ್ಲಿಯೂ ಕೂಡ ಹೊರಗಡೆ ಇತರ ವ್ಯಕ್ತಿಗಳ ಜೊತೆ ಹೇಳಬಾರದು. ಹೀಗೆ ಮಾಡುವುದರಿಂದ ಆತನನ್ನು ಮತ್ತು ಆತನ ಪತ್ನಿಯನ್ನು ಕೀಳು ಭಾವನೆಯಿಂದ ನೋಡುತ್ತಾರೆ, ಅವರಿಗೆ ಗೌರವವನ್ನು ನೀಡುವುದಿಲ್ಲ. ಆದ್ದರಿಂದ ಹಾಗೆ ಮಾಡಬಾರದು ಎಂದು ಹೇಳುತ್ತಾರೆ ಆಚಾರ್ಯ ಚಾಣಕ್ಯರು. ನಾಲ್ಕನೆಯದು ಅವಮಾನ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವ ಸಮಯದಲ್ಲಾದರೂ ಸರಿ, ಒಂದು ವೇಳೆ ಆಫೀಸಲ್ಲಿ ಬಾಸ್ ಬಳಿಯಾಗಲಿ ಅಥವಾ ಹೊರಗಡೆ ಯಾವುದೇ ವ್ಯಕ್ತಿಗಳ ಬಳಿಯಾಗಲಿ ಅಪ್ಪಿ ತಪ್ಪಿ ಯಾವುದಾದರೂ ಅವಮಾನವಾಗಿದ್ದರೆ ಈ ವಿಷಯವನ್ನು ಬೇರೆ ಯಾರ ಬಳಿಯೂ ಹೇಳಬಾರದು. ಇಂತಹ ವಿಷಯಗಳು ಎಲ್ಲರಿಗೂ ತಿಳಿಯುವುದರಿಂದ ಅವರಿಗೆ ನಿಮ್ಮ ಮೇಲಿರುವ ಗೌರವ ಭಾವವು ಕಡಿಮೆಯಾಗಿ ನಿಮ್ಮನ್ನು ಕಡಿಮೆ ಮಾಡಿ ಮಾತಾಡುವುದೇ ಅಲ್ಲದೆ ನಿಮ್ಮನ್ನು ಮತ್ತಷ್ಟು ಕುಗ್ಗಿಸುತ್ತಾರೆ. ಇದರಿಂದ ನಿಮ್ಮ ಪ್ರತಿಷ್ಠೆಗೆ ಭಂಗವಾಗುತ್ತದೆ. ಆದ್ದರಿಂದ ನೀವು ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಮತ್ತು ನಿಮ್ಮಲ್ಲಿರುವ ಲೋಪಗಳನ್ನು ಇತರರಿಗೆ ಹೇಳಬಾರದು. ಇವುಗಳನ್ನು ಪಾಲಿಸಿದರೆ ನಿಮಗೆ ಸಮಾಜದಲ್ಲಾಗಲಿ ಅಥವಾ ಕುಟುಂಬದಲ್ಲಾಗಲಿ ಗೌರವ ಮರ್ಯಾದೆಗಳು ಲಭಿಸುತ್ತವೆ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ.
ಹಾಗೆಯೇ ಮಕ್ಕಳ ಜೀವನವನ್ನು ಹೇಗೆ ಬೆಳೆಸಬೇಕು ಎಂದು ಆಚಾರ್ಯ ಚಾಣಕ್ಯರು ಏನು ಹೇಳಿದ್ದಾರೆಂದು ಈಗ ತಿಳಿಯೋಣ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುತ್ತಾರೆ ಹಿರಿಯರು. ತಂದೆ ತಾಯಿಯರು ದೇವರ ಸಮಾನ. ಮಕ್ಕಳ ಬೆಳವಣಿಗೆಗೋಸ್ಕರ ಆತನ ತಂದೆ ತಾಯಿಯರು ಸದಾ ಪರಿತಪಿಸುತ್ತಿರುತ್ತಾರೆ. ಮಕ್ಕಳ ಉನ್ನತಿಗೋಸ್ಕರ ರಾತ್ರಿ ಹಗಲು ಶ್ರಮಿಸುತ್ತಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಮಗನ ಅಭಿವೃದ್ಧಿಗೋಸ್ಕರ ನಿರಂತರ ಕಷ್ಟಪಡುತ್ತಾನೆ ಆತನ ತಂದೆ. ತನ್ನ ಮಗನ ಸಾಮರ್ಥ್ಯವನ್ನು ಹೆಚ್ಚಿಸಲು ತಂದೆಯೇ ಗುರುವಿನ ಹಾಗೆ ವ್ಯವಹರಿಸುತ್ತಾನೆ. ಮಗನನ್ನು ಸರಿಯಾದ ರೀತಿಯಲ್ಲಿ ತಿದ್ದಿ ತೀಡುವ ಕ್ರಮದಲ್ಲಿ ಆತನಲ್ಲಿರುವ ನೈಪುಣ್ಯತೆಗಳನ್ನು ಅಳತೆ ಮಾಡುತ್ತಾ ಯಾವುದರಲ್ಲಿ ಆಸಕ್ತಿ ಇದ್ದರೆ ಅದರಲ್ಲಿ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ವಿಧದಲ್ಲಿ ಮಾರ್ಗದರ್ಶನ ಮಾಡಿದರೆ ಅವರು ಜೀವನದಲ್ಲಿ ಮತ್ತಷ್ಟು ಉನ್ನತವಾಗಿ ಬೆಳೆಯುವ ಅವಕಾಶಗಳಿರುತ್ತವೆ. ಆದರೆ ತನ್ನ ಆಸೆ, ತನ್ನ ತಾತನ ಆಸೆ ಎಂದು ಇಷ್ಟವಿಲ್ಲದಿರುವುದನ್ನು ಅವರ ಮೇಲೆ ಹೇರಿದರೆ ಮಾತ್ರ ಅವರು ಯಾವುದರಲ್ಲೂ ಕೂಡ ಮುಂದೆ ಬರುವುದು ಕಷ್ಟವೇ. ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ಶಕ್ತಿ ಅಥವಾ ವಿಶೇಷವಾದ ಕಲೆ ಅಡಗಿರುತ್ತದೆ. ಅದರ ಕುರಿತು ಅದಕ್ಕನುಗುಣವಾಗಿ ಶಿಕ್ಷಣ ನೀಡಿದರೆ ಅದರಲ್ಲೇ ಸಾಧಿಸುತ್ತಾನೆ. ಆತನಿಗೆ ಕೊಡಬೇಕಾಗಿರುವಂತಹ ಪ್ರೋತ್ಸಾಹವನ್ನು ನೀಡುತ್ತಾ ಆ ವೃತ್ತಿಯಲ್ಲಿ ಬೆಳೆಯುವುದಕ್ಕೆ ಬೇಕಾಗುವಂತಹ ಸಲಹೆಗಳು, ಸೂಚನೆಗಳು ಹೊಂದಿಸಿದರೆ ಸರಿ ಹೋಗುತ್ತದೆ. ಮಕ್ಕಳ ಮನಸ್ಸು ಕೆಟ್ಟದಾರಿ ಹಿಡಿಯದ ಹಾಗೆ ಯಾವಾಗಲೂ ತನ್ನ ಗುರಿಯ ಮೇಲೆ ಕೇಂದ್ರೀಕರಿಸುವ ಹಾಗೆ ನೋಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಅನಾವಶ್ಯಕ ವಿಷಯಗಳನ್ನು ಅವರ ತಲೆಗೆ ತುಂಬಬಾರದು. ಮನೆಯ ವಾತಾವರಣವು ಕೂಡ ಚೆನ್ನಾಗಿರಬೇಕು. ಹಾಗೆಯೇ ಜಾಗ್ರತೆ ವಹಿಸಬೇಕು. ಉನ್ನತವಾದ ಆಲೋಚನೆಗಳಿಂದಲೇ ಯಾವಾಗಲೂ ಕೂಡ ಒಳ್ಳೆಯ ಅಭಿರುಚಿ ಹೊಂದಿರುವ ಮಹಾನ್ ವ್ಯಕ್ತಿಗಳ ಆಶಯಗಳನ್ನು ಅವರಿಗೆ ವಿವರಿಸಿ ಹೇಳಬೇಕು. ತಂದೆ ತಾಯಿಯರು ಮಕ್ಕಳ ಮನೋಭಾವನೆಗಳನ್ನು ಗುರುತಿಸಬೇಕು. ಅವರನ್ನು ಅನುಕ್ಷಣವೂ ಪ್ರೋತ್ಸಾಹಿಸಬೇಕು. ತನ್ನ ಗುರಿಯ ಮೇಲೆ ಅವಗಾಹನೆ ಕಲ್ಪಿಸಬೇಕು. ಜೀವನದಲ್ಲಿ ಕ್ರಮಶಿಕ್ಷಣ ಬಹಳ ಅವಶ್ಯಕ. ಯಾವುದನ್ನಾದರೂ ಸಾಧಿಸಬೇಕು ಎಂದರೆ ಹಠವಿರಬೇಕು. ಅದರ ಜೊತೆ ಈ ಕ್ರಮಶಿಕ್ಷಣ ಒಂದು ಕವಚವಿದ್ದ ಹಾಗೆ. ಸೋಮಾರಿತನವನ್ನು ದೂರ ಮಾಡಿಕೊಳ್ಳುವುದನ್ನು ಕಲಿಸಬೇಕು. ವಿಜಯ ಸಾಧಿಸಲು ಬೇಕಾಗುವ ದಾರಿಗಳನ್ನು ಯಾವಾಗಲೂ ಗುರುತಿಸುತ್ತಿರಬೇಕು. ಮಕ್ಕಳ ಅಭಿವೃದ್ಧಿಗೆ ನಿರಂತರವಾಗಿ ಅಡ್ಡಿ ಆತಂಕಗಳನ್ನು ದಾಟಲು ಯಾವಾಗಲೂ ಪ್ರಣಾಳಿಕೆಗಳನ್ನು ರೂಪಿಸಿಕೊಳ್ಳಬೇಕು. ಜೀವನದ ಗುರಿ ಸಾಧಿಸುವ ಕ್ರಮದಲ್ಲಿ ತಂದೆಯಾದವನು ಗುರುವನ್ನು ಮೀರಿದ ಸ್ಥಾಯಿಯಲ್ಲಿ ಕಷ್ಟಪಡುತ್ತಾನೆ. ತಂದೆಯಾದವನು ತನ್ನ ಮಗನನ್ನು ಒಳ್ಳೆಯ ಸ್ಥಾನದಲ್ಲಿ ನೋಡುವುದಕ್ಕೆ ತನ್ನಲ್ಲಿರುವ ಶಕ್ತಿ ಯುಕ್ತಿಗಳನ್ನು ಕೂಡ ಪಣವಾಗಿಡುತ್ತಾನೆ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.